ಬಸವಾ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಈ ಸಂಚಿಕೆಯಲ್ಲಿ ನಾನು ಗೊಗ್ಗವ್ವೆಯ ವಚನಗಳನ್ನು ಹೇಳಬೇಕು ಅಂತ ಬಂದಿದ್ದೀನಿ. ಗೊಗ್ಗವ್ವೆ 12ನೇ ಶತಮಾನದ ವಚನಕಾರ್ತಿ. ಅವಿವಾಹಿತೆಯಾಗಿ ಉಳಿದಂಥ ಶರಣೆ ಈಕೆ. ಈಕೆಯ ಮನೆಯಲ್ಲಿ ಗೊಗ್ಗವ್ವೆಯನ್ನು ಮದುವೆ ಮಾಡಬೇಕು ಅಂತ ಹೇಳಿ ತಂದೆ ತಾಯಿಗಳು ಏರ್ಪಾಟು ಮಾಡಿಕೊಂಡಾಗ ಈಕೆ ಮನೆ ಬಿಟ್ಟು ಹೋಗಿ ದೇವಸ್ಥಾನದಲ್ಲಿ ಅಡ್ಕೊಂಡು ಕುಳಿತುಕೊಂಡಿದ್ರು. ಶಿವಾಲಯದಲ್ಲ ಹೋಗಿ ಅಡ್ಕೊಂಡು ಕುಳಿತುಕೊಂಡಿದ್ದರಂತೆ. ಕೊನೆಗೆ ಆಕೆಗೆ ಅಷ್ಟೊಂದು ಮದುವೆ ಸಂಸಾರದ ಬಗ್ಗೆ ಆಸಕ್ತಿ ಇಲ್ಲ ಅಂದಾಗ ಮದುವೆ ಮಾಡೋದು ಬೇಡ ಅಂತ ಹೇಳಿ ಮನೆಯವರು ಆ ಮದುವೆಯ ಪ್ರಸ್ತಾಪವನ್ನು ಕೈಬಿಟ್ರಂತೆ. ಕೊನೆಗೆ ಗೊಗ್ಗವ್ವೆ ಅವಿವಾಹಿತಳಾಗಿ ಮಹಾ ಮನೆಯಲ್ಲಿ ಸೇವೆಯನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಮುಗಿಸಿದ್ರಂತೆ ಅನ್ನೋದು ಈಕೆಯ ಬಗ್ಗೆ ಇರೋ ಪ್ರಚಲಿತವಾಗಿರುವಂಥ ಒಂದು ಕತೆ. ಅಂದರೆ ಈ ಥರ ಕಾವ್ಯಗಳಲ್ಲಿ, ಈ ಥರ ಪುಸ್ತಕಗಳಲ್ಲಿ ಈಕೆಯ ಬಗ್ಗೆ ಸಿಕ್ಕುವಂಥ ಒಂದು ಕತೆ ಇದು. ಈಕೆಯ ವಚನಗಳು ಸುಮಾರು 6 ವಚನಗಳು ಮಾತ್ರ ನಮಗೆ ಲಭ್ಯ ಆಗಿದೆ. 6 ವಚನಗಳೇ ನಮಗೆ ಲಭ್ಯ ಆಗಿದ್ರೂ ಕೂಡ ಈ 6 ವಚನಗಳಲ್ಲಿ ಗೊಗ್ಗವ್ವೆ ಹೇಳುವ ವಿಚಾರಗಳಿದೆಯಲ್ಲ, ಅವು ನಮ್ಮನ್ನು ಬೆಚ್ಚಿ ಬೀಳಿಸುವಷ್ಟು ಕ್ರಾಂತಿಕಾರಿಯಾದಂಥ ವಚನಗಳಾಗಿವೆ. ಎಷ್ಟು ಒಂದು ಗೊಗ್ಗವ್ವೆ ಈ ವಚನವನ್ನು ಬರೆದಿರುವಂಥ ಗೊಗ್ಗವ್ವೆ ಅಂದ್ರೇ ಯಾರು ಬಹಳಷ್ಟು ಜನ ಏನು ತುಂಬ ಜನ ಆ ಹೆಸರನ್ನು ಕೇಳಿಲ್ಲ. ವಚನಕಾರ್ತಿಯರು ಶರಣೆಯರು ಅಂತ ಹೇಳಿದ್ರೆ ನಮಗೆ ಗೊತ್ತಾಗೋದು ಅಕ್ಕಮ್ಮ ಸತ್ಯಕ್ಕ, ಇದಕ್ಕಿಲ್ಲ ಅಕ್ಕಮ್ಮ ಕೆಲವರು, ಅಕ್ಕ ಮಹಾದೇವಿ ಈ ಥರ ಕೆಲವರು ಮಾತ್ರ ಬಹಳ ಪ್ರಸಿದ್ಧಿಯನ್ನು, ಅದು ನಮ್ಮ ಪಠ್ಯಪುಸ್ತಕಗಳಲ್ಲಿ ಓದಿದಂಥ ಕೆಲವು ವಚನಕಾರ್ತಿಯರು ಶರಣೆಯರು ಮಾತ್ರ ನಮಗೆ ನೆನಪಾಗ್ತಾರೆ ಹೊರತು ನಮ್ಮ ನೆನಪಿಗೆ ಬಾರದ ಈ ಥರದ ಎಷ್ಟೋ ಶರಣೆಯರ ವಚನಗಳನ್ನು ನಾನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ಗೊಗ್ಗವ್ವೆಯ ವಚನಗಳನ್ನು ನೋಡಿದಾಗ ಕೂಡ ಅಪ್ಪ ಈಕೆಯ ಚಿಂತನೆ ಎಷ್ಟು ಕ್ರಾಂತಿಕಾರಿಯಾದ ಚಿಂತನೆ, ಎಷ್ಟು ಒಂದು ವೈಚಾರಿಕವಾದ ವೈಜ್ಞಾನಿಕವಾದ ಒಂದು ವಿಷಯವನ್ನು ಒಳಗೊಂಡಂಥ ಒಂದು ಚಿಂತನೆ ಇದು ಅಂತ ಆಶ್ಚರ್ಯ ಆಗುವ ಮಟ್ಟಕ್ಕೆ ಈಕೆಯ 6 ವಚನಗಳನ್ನು ನಾವು ನೋಡಬಹುದು. ಗೊಗ್ಗವ್ವೆಯ 1 ವಚನ ಏನಪ್ಪ ಅಂತ ಹೇಳಿದ್ರೆ, 1 ವಚನ ಸರಳವಾದ ಒಂದು ವಚನ, ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ, ಶರದಿಗೊಂಡ ಸಾಗರಕ್ಕೆ ಕುರುಹಿನ ತಲೆಯೇ, ಲಿಂಗ ಮುಟ್ಟಿದ ಅಂಗಕ್ಕೆ ಮತ್ಯ ಪುಣ್ಯ ಉಂಟೆ, ಹುಸಿ ನಾಸ್ತಿನಾಥ ಅನ್ನುವಂಥದ್ದು ಈಕೆಯ ಒಂದು ಅಂಕಿತನಾಮ ನಾಸ್ತಿನಾಥ ಅನ್ನುವಂಥದ್ದು. ಈಕೆ ಈ ವಚನದಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಲಿಂಗ ಮುಟ್ಟಿದ ಅಂಗಕ್ಕೆ ಮತ್ತೆ ಪುಣ್ಯ ಉಂಟೆ. ಅಂದರೆ ಲಿಂಗವನ್ನು ಧರಿಸಿದ ದೇಹಕ್ಕೆ, ಲಿಂಗವನ್ನು ಒಪ್ಪಿಕೊಂಡ ದೇಹಕ್ಕೆ, ಲಿಂಗವನ್ನು ಅಪ್ಪಿಕೊಂಡ ದೇಹಕ್ಕೆ, ಲಿಂಗವನ್ನು ನಂಬಿದ ದೇಹಕ್ಕೆ ಮತ್ತೆ ಪುಣ್ಯ ಬಂತ, ಪುಣ್ಯ ಇದೆಯಾ ಅಂತ ನೋಡುವ ಅವಶ್ಯಕತೆ ಇಲ್ಲ. ಅದು ಸಾಧ್ಯ ಇಲ್ಲ. ಯಾಕಂದರೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಲಿಂಗವನ್ನು ಧರಿಸಿದ ಮೇಲೆ ಅಥವಾ ಲಿಂಗದ ಒಂದು ನಂಬಿಕೆಯನ್ನು ಹೊಂದಿದ ಮೇಲೆ ಆ ಲಿಂಗವನ್ನು ತನ್ನ ಒಂದು ಭಾಗದ ದೇಹದ ಒಂದು ಭಾಗವಾಗಿ ಸ್ವೀಕರಿಸಿದ ಮೇಲೆ, ತನ್ನ ಅಂತರಂಗದಲ್ಲಿ ಇರುವ ಲಿಂಗ ಅಥವಾ ಆ ಪರಮಾತ್ಮನ ಅರಿವನ್ನು ಹೊಂದಿದ ಮೇಲೆ ಆ ದೇಹವೇ ಪುಣ್ಯವನ್ನು ಪಡೆಯುವಂಥದ್ದು, ಪುಣ್ಯವನ್ನು ಹೊಂದುತ್ತೆ ಅದು. ಅದನ್ನು ಆಕೆ ಹೇಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಾವು ಕಾಣಕ್ಕೆ ಹುಡುಕೋಕ್ಕಾಗಲ್ಲ ದೇಹದಲ್ಲಿ ಎಲ್ಲಿದೆ ಪುಣ್ಯ ಅಂತ ಹೇಳಿದ್ರೆ ಅದನ್ನು ನಾನು ತೋರ್ಸೋಕ್ಕಾಗಲ್ಲ. ಯಾವ ಥರ ತೋರ್ಸೋಕ್ಕಾಗಲ್ಲ ಅಂದರೆ, ಬೆಂಕಿ ಉರಿತಾ ಇದ್ದರೆ ಬೆಂಕಿಯ ಭೋಗ ಚಟಪಟ ಅಂತ ಈಗ ನಾವು ಕಾಡ್ಗಿಚ್ಚಿನ ನೋಡಿದ್ವಲ್ಲ, ಆ ಕಾಡ್ಗಿಚ್ಚಿನ ಆ ಉರಿಯಲ್ಲಿ ಆ ಬೆಂಕಿಯನ್ನು ಉರಿಯುವಾಗ ಯಾವ ರೀತಿ ಇದೆ ಇದು ಅಂತ ವರ್ಣಿಸೋಕೆ ಸಾಧ್ಯ ಆಗುತ್ತಾ? ಕುಮಾರವ್ಯಾಸ ಕಾಂಡವ ವನವನ್ನು ಸುಡುವಾಗ ವರ್ಣಿಸ್ತಾರೆ, ಅಂತಹ ವರ್ಣನೆಗಳು ಬೇರೆ, ಕಾವ್ಯದ ವರ್ಣನೆಗಳು ಬೇರೆ. ಆ ಕಾವ್ಯದ ವರ್ಣನೆಗಳು ಅಷ್ಟು ಅದ್ಭುತವಾಗಿರ್ತವೆ, ಆ ಮಾತು ಬೇರೆ. ಆ ಕಾವ್ಯದ ವರ್ಣನೆಗಾದರೂ ಆ ಬೆಂಕಿಯ ಒಂದು ಉರಿಯುವ ರೀತಿ ನಮ್ಮ ಗೋಚರ ಆಗೋಕ್ಕೆ ಸಾಧ್ಯನ ಅಂದರೆ ಅರ್ಥ ಆಗೋಕೆ ಗೊತ್ತಾಗೋಕೆ ಸಾಧ್ಯನ? ಯಾವ ಥರ ಬೇಕಾದರೂ ಉರಿಬಹುದು. ಆ ಬೆಂಕಿಯ ಉರಿಯ ರೀತಿಯನ್ನು ನಾವು ಹೇಗೆ ವರ್ಣಿಸೋಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಶರದಿಯ ತಲೆಯನ್ನು ನಾವು ಗುರುತಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ಸಮುದ್ರ ಅಂದಾಗಲೇ ಅದು ದೊಡ್ಡದು, ಮತ್ತು ಅದಕ್ಕೊಂದು ದೊಡ್ಡ ಅನ್ನುವಂಥ ಗುಣವಾಚಕ ಬಳಸಬೇಕಾದ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಆ ದೊಡ್ಡ ಶರದಿಯಲ್ಲಿ ಆ ಶರದಿಯ ತಲೆ ಭಾಗ ಯಾವುದು, ಕಾಲು ಭಾಗ ಯಾವುದು, ದೇಹ ಇದು ಗುರುತಿಸೋಕೆ ಸಾಧ್ಯನಾ, ತಲೆಯನ್ನು ಗುರುತಿಸೋಕೆ ಸಾಧ್ಯನಾ? ಅದೇ ರೀತಿ ಲಿಂಗವನ್ನು ಧರಿಸಿದ್ದ ದೇಹಕ್ಕೆ ಪುಣ್ಯ ಅಂತ ಹೇಳಿ ಮತ್ತೆ ಬೇರೆ ಗುರುತಿಸೋಕೆ ಸಾಧ್ಯ ಇಲ್ಲ. ಇಡೀ ಸಮುದ್ರದಲ್ಲಿ ತಲೆ ಅಂತ ಸಪ್ರೇಟಾಗಿ ಹೇಗೆ ಗುರುತಿಸೋಕ್ಕಾಗಲ್ವೋ, ಇಡೀ ಸಮುದ್ರವೇ ಒಂದು ಹೇಗಾಗಿರುತ್ತೋ ಹಾಗೆ ಅಲ್ಲಿ ಪುಣ್ಯ ಅನ್ನೋದನ್ನು ಬೇರೆಯಾಗಿ ಗುರುತಿಸೋಕೆ ಸಾಧ್ಯ ಇಲ್ಲ. ಪುಣ್ಯ ಲಿಂಗವನ್ನು ಧರಿಸಿದ ದೇಹಕ್ಕೆ ಸಹಜವಾಗಿಯೇ ಆ ಪುಣ್ಯ ಪ್ರಾಪ್ತಿ ಆಗತ್ತೆ ಅನ್ನೋದನ್ನು ಸರಳವಾಗಿ ಈ ವಚನದಲ್ಲಿ ಗೊಗ್ಗವ್ವೆ ಹೇಳ್ತಾರೆ.
ಮತ್ತೊಂದು ನನಗೆ ಬಹಳ ಇಷ್ಟವಾದ ಬಹಳ ಪ್ರಿಯವಾದ ಬಹಳ ಅಭಾರಿಸುವಂಥ ಒಂದು ವಚನ ಯಾವುದಪ್ಪ ಅಂತ ಹೇಳಿದ್ರೆ ನೋಡಿ ಅದ್ಭುತವಾದ ಈ ವಚನ ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವುದೆಂದರಿಯಬೇಕು. ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾದ ಮಾತು ಇದು. ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವುದೆಂದರಿಯಬೇಕು. ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾಥನು ಪರಿಪೂರ್ಣನೆಂಬೆ. ನಾಸ್ತಿನಾಥ ಆ ಶಿವ ಕೂಡ ಯಾವಾಗ ಪರಿಪೂರ್ಣನಾಗ್ತಾನೆ ಅಂತ ಹೇಳಿದ್ರೆ, ಉಭಯವ ಕಳೆದು ಎರಡು ಭೇದವನ್ನು ಕಳೆದು ಒಂದು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಆ ಪರಮಾತ್ಮನೂ ಪರಿಪೂರ್ಣನಾಗ್ತಾನೆ. ಯಾವುದರ ಉಭಯವನ್ನು ಕಳೆದು ಹೆಣ್ಣು ಗಂಡು ಅನ್ನುವ ಭೇದವನ್ನು ಉಭಯವನ್ನು ಎರಡನ್ನು ಕಳೆದು ಏಕವನ್ನು ಅರ್ಥ ಮಾಡಿಕೊಂಡಾಗ ಆತ ಕೂಡ ಪರಿಪೂರ್ಣನಾಗ್ತಾನೆ ಅನ್ನೋದನ್ನು ಹೇಳೋಕ್ಕೂ ಮೊದಲು ಆಕೆ ಕೇಳುವ ಮಾತು ಏನಪ್ಪ ಅಂತ ಹೇಳಿದ್ರೆ, ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಆಸೆಪಟ್ಟು ಒಂದು ಹೆಣ್ಣನ್ನು ವಶಪಡಿಸಿಕೊಂಡ ಹೆಣ್ಣು ಆತನ ಒಡವೆ ಆತನಿಗೆ ಸೇರಲ್ಪಟ್ಟವಳು ಅಂತ ಹೇಳ್ತೀರ. ಹೆಣ್ಣು ಅಂದಾಗಲೇ ಒಡವೆ, ಆ ಹೆಣ್ಣು ಹೊನ್ನು ಮಣ್ಣು ಅನ್ನುವಂಥ ಮಾತೇನು ಹೇಳ್ತೀವಲ್ಲ ನಾವು, ಹೆಣ್ಣು ಹೊನ್ನು ಮಣ್ಣು ಈ ಮೂರನ್ನು ಹೇಳುವಾಗ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಒಂದು ಭೌತಿಕ ವಸ್ತುಗಳು. ಈ ಭೌತಿಕ ವಸ್ತುಗಳು ಅಂದರೆ ಹೆಣ್ಣು ಹೊನ್ನು ಹೆಂಗೆ, ಚಿನ್ನ ಹೆಂಗೆ, ಭೂಮಿ ಹೆಂಗೆ, ಅದೇ ಥರ ಹೆಣ್ಣು. ಅಂದರೆ ಆ ಹೆಣ್ಣಿಗೆ ಚಿನ್ನಕ್ಕೆ ಯಾವುದೇ ಭಾವನೆ ಇಲ್ಲ, ಅಭಿಪ್ರಾಯಗಳಿಲ್ಲ, ಆಕಾಂಕ್ಷೆಗಳಿಲ್ಲ, ಆಕೆಗೆ ಚಿನ್ನಕ್ಕೆ ತನ್ನದೇ ಆದ ಒಂದು ವ್ಯಕ್ತಿತ್ವ ಇಲ್ಲ. ಅದು ಯಾರು ಪಡ್ಕೊಳ್ತಾರೋ ಅವರು ಸೊತ್ತಾಗುತ್ತೆ. ಭೂಮಿ ಕೂಡ ಹಾಗೆ, ಭೂಮಿ ತಾಯಿ ಅಂತ ಏನೆಲ್ಲ ಹೇಳಿದ್ರು ಭೂಮಿಗೂ ಕೂಡ ತನ್ನದೇ ಆದ ಭಾವನೆಗಳು, ಆಕಾಂಕ್ಷೆಗಳು, ಇದನ್ನೆಲ್ಲ ನಾವು ಮಣ್ಣಲ್ಲಿ ಅದನ್ನೆಲ್ಲ ನೋಡೋಕ್ಕೆ ಸಾಧ್ಯ ಇಲ್ಲ. ಆ ಭೂಮಿ ಕೂಡ ತಾನು ಯಾರು ವಶಪಡಿಸ್ಕೊಳ್ತಾರೋ, ಯಾರು ಪರವಾಗಿ ಯಾರು ಉತ್ತು ಬಿತ್ತು ಮಾಡ್ತಾರೋ ಅವರ ಸ್ವತ್ತಾಗತ್ತೆ ಭೂಮಿ ಕೂಡ. ಹಾಗೆ ಹೆಣ್ಣು ಕೂಡ ಇದರಂತೆ ಹೆಣ್ಣು ಗಂಡಿನ ಸ್ವತ್ತಾಗ್ತಾಳೆ. ಅಂದರೆ ಒಂದು ವಸ್ತುವಿನ ನೆಲೆಯಲ್ಲಿ, ಭೌತಿಕ ವಸ್ತುವಿನ ನೆಲೆಯಲ್ಲಿ ಹೆಣ್ಣನ್ನು ಗ್ರಹಿಸಿರೋದಕ್ಕೆ ಹೆಣ್ಣು ಹೊನ್ನು ಮಣ್ಣು ಅನ್ನೋ ಮಾತೆ ಸಾಕ್ಷಿ. ಹೆಣ್ಣು ಕೂಡ ಒಂದು ಹೊನ್ನಿನಂತೆ, ಒಂದು ಚಿನ್ನದಂತೆ ಯಾರು ಪಡ್ಕೊಳ್ತಾರೋ ಅವರ ಸ್ವತ್ತಾಗ್ತಾಳೆ. ಅವರ ಸ್ವತ್ತಾಗ್ತಾಳೆ. ಆಕೆ ಒಂದು ವಸ್ತುವಿನ ನೆಲೆಯಲ್ಲಿ ಆಕೆಯನ್ನು ಗ್ರಹಿಸಲಾಗಿದೆ. ಒಂದು ವಸ್ತು ಅಂದಾಗ ಒಂದು ಹೊನ್ನು ಹೇಗೆ ಯಾವ ಅಭಿಪ್ರಾಯ ಸ್ವತಂತ್ರ ಏನೂ ಇಲ್ಲದೆ ಇರುತ್ತೋ ಹಾಗೆ ಹೆಣ್ಣು ಕೂಡ ಇರಬೇಕು ಅನ್ನೋದನ್ನು ಸಮಾಜ ಬಯಸುತ್ತೆ. ಅದಕ್ಕೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಒಂದು ವಸ್ತುವಿನ ನೆಲೆಯಲ್ಲಿ ಮಾತ್ರ ಗ್ರಹಿಸಲ್ಪಡ್ತಾಳೆ. ಆಕೆಗೆ ಸ್ವತಂತ್ರವಾದ ಆಲೋಚನೆಗಳು, ಸ್ವತಂತ್ರವಾದ ಭಾವನೆಗಳು, ಸ್ವತಂತ್ರವಾದ ಆಕಾಂಕ್ಷೆಗಳು, ಸ್ವಾಭಿಮಾನ ಇವುಗಳೆಲ್ಲವನ್ನು ಗಂಡು ಪ್ರಧಾನ ಈ ಸಮಾಜ ಅಷ್ಟೊಂದು ಒಪ್ಪಿಕೊಳ್ಳೋಕೆ ಸಿದ್ಧವಾಗಿಲ್ಲ. ಇದು ನಿನ್ನೆ ಮೊನ್ನೆಯದಲ್ಲ ಅಥವಾ ಇವತ್ತಿನ ಒಂದು ಸಮಸ್ಯೆ ಅಲ್ಲ. ನಾಗರಿಕತೆ ಬೆಳೆದಾಗ ಇದು ಭಾರತದ ಸಮಸ್ಯೆ ಅಥವಾ ಬೇರೆ ದೇಶದ ಸಮಸ್ಯೆ ಅಂತ, ಇಡೀ ಪ್ರಪಂಚದಲ್ಲಿ ನಾಗರಿಕತೆ ಆರಂಭವಾದಾಗಿಂದ ಹೆಣ್ಣು ಗಂಡಿನ ನಡುವೆ ಸಮಾನತೆ ಇರಲೇ ಇಲ್ಲ ಅನ್ನುವಂಥ ಮಾತನ್ನು ಸಿಮೋನ್ ದಬವ ಹೇಳ್ತಾರೆ. ಅಂದರೆ ಹೆಣ್ಣು ಗಂಡಿನ ನಡುವೆ ಒಂದು ಶ್ರೇಣೀಕರಣ ಇದೆಯಲ್ಲ, ಗಂಡು ಮೇಲು ಫಸ್ಟ್ ಸೆಕ್ಸ್ ಆತ, ಸೆಕೆಂಡ್ ಸೆಕ್ಸ್ ದ್ವಿತೀಯ ಶ್ರೇಣಿಯಲ್ಲಿರುವವಳು ಹೆಣ್ಣು. ಈ ಹೆಣ್ಣು ಆ ಗಂಡಿನ ಸ್ವತ್ತು, ಅವನ ಸ್ವತ್ತಾಗ್ತಾಳೆ ಅನ್ನುವಂಥ ಈ ಮಾತು ಇದೆಯಲ್ಲ, ಇದು ನಮ್ಮ ಒಂದು ಸಮಾಜದಲ್ಲಿ ನಿನ್ನೆ ಮೊನ್ನೆ ಬೆಳೆದು ಬಂದಿರುವಂತಹ ಒಂದು ಮಾತಲ್ಲ. ಇದು ಬಹಳ ಹಿಂದಿನಿಂದ ನೋಡಿ ನಮ್ಮ ಕಥೆಗಳನ್ನು, ನಮ್ಮ ಪುರಾಣ ಕಥೆಗಳನ್ನೆಲ್ಲ ನಾವು ಒಂದು ಮಿತ್ ಅಂತ ಹೇಳಿ, ಅಂದರೆ ಮಿತ್ ಅಂದರೆ ಒಂದು ಭ್ರಮೆಯನ್ನು ಹೆಣ್ಣು ಮಕ್ಕಳಿಗೆ ಕಟ್ಟಿಕೊಟ್ಟಿರೋ ಒಂದು ಕೋಟೆ ಅಂತ ಹೇಳಿ, ಅಂದರೆ ಒಂದು ನೀನು ಹಿಂಗಿರಬೇಕು ಅಂತ ಹೇಳೋಕ್ಕೆ ರಚಿಸಿರುವಂಥ ಒಂದು ಕಥೆಗಳು ನಮ್ಮ ಮುಂದೆ ಸಾಕಷ್ಟು ಇದ್ದಾವೆ. ನೋಡು, ನೀನು ಇದೇ ರೀತಿ ಇದ್ದರೆ ಇಂಥ ಹೆಸರನ್ನು ಪಡ್ಕೊಳ್ಬಹುದು, ಈ ಥರ ಒಂದು ಕೀರ್ತಿಯನ್ನು ಪಡ್ಕೊಳ್ಬಹುದು ಅನ್ನುವಂಥ ಒಂದು ಭ್ರಮೆಯನ್ನು ಹುಟ್ಟಾಕುವ ರೀತಿಯಲ್ಲಿ ಒಂದು ಬಂಧನಕ್ಕೆ ಒಳಪಡಿಸುವಂತೆ ನಮ್ಮ ಎಲ್ಲ ಕಥೆಗಳು ರೂಪುಗೊಂಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಎಲ್ಲ ಕಥೆಗಳಲ್ಲೂ ನೋಡಿ ಗಂಡು ಹೆಣ್ಣನ್ನು ಮೋಹಿಸಿ ವಶಪಡಿಸಿಕೊಂಡ ಉದಾಹರಣೆಗಳನ್ನು ನಾವು ನೋಡ್ತೀವಿ ನಮ್ಮೆಲ್ಲ ಕಥೆಗಳಲ್ಲೂ.
ಆದರೆ ಹೆಣ್ಣು ಮೋಹಿಸಿ ಗಂಡನ್ನು ಗೆದ್ದ ಅಥವಾ ಗಂಡನ್ನು ಪಡೆದುಕೊಂಡ ಒಂದೇ ಒಂದು ಕಥೆಯನ್ನು ನಾವು ಕಾಣೋಕೆ ಸಾಧ್ಯ ಇಲ್ಲ. ಹೆಣ್ಣು ತಾನಾಗಿ ಬಯಸಿ ತಾನಾಗಿ ಪಡೆದುಕೊಂಡ ಒಂದು ಕಥೆಯನ್ನು ನಾವು ಬಹಳ ಕಡಿಮೆ ಸಂದರ್ಭದಲ್ಲಿ ಕೇಳ್ತಾ ಬಂದಿದ್ದೀವಿ. ಇವತ್ತಿನ ಸಂದರ್ಭದಲ್ಲೂ ಇಂತಹ ಕಥೆಗಳು ಅಪರೂಪ. ನಮಗೆ ಗೆಲ್ಲುವ ಸಂದರ್ಭ ಬಂದಾಗ ಅದು ಗಂಡಿನ ಪಾಲದ್ದೇ ಆಗ್ಬಿಡುತ್ತೆ. ಯಾಕೆ ನಾನಿಷ್ಟು ಕಥೆಯನ್ನು ಹೇಳಿದೆ ಅಂತ ಹೇಳಿದರೆ, ಗೊಗ್ಗವ್ವೆ ಇಲ್ಲಿ ಕೇಳುವ ಪ್ರಶ್ನೆ, ಗಂಡು ಹೆಣ್ಣನ್ನು ಮೋಹಿಸಿ ಪಡೆದುಕೊಂಡ್ರೆ ಆ ಹೆಣ್ಣು ಗಂಡಿನ ಸ್ವತ್ತಾಗ್ತಾಳೆ. ಆದರೆ ಒಂದು ವೇಳೆ ಹೆಣ್ಣೇ ಗಂಡನ್ನು ಮೋಹಿಸಿ ಪಡೆದುಕೊಂಡ್ರೆ, ಒಪ್ಪಿಕೊಂಡ್ರೆ ಗಂಡು ಹೆಣ್ಣಿನ ಸ್ವತ್ತಾಗ್ತಾಳಾ ಅನ್ನುವಂಥ ಮಾತು, ಪ್ರಶ್ನೆ ಇಲ್ಲಿದೆ. ಇದನ್ನು ನಾವು ನೋಡಿ, ತಾನು ಹೆಣ್ಣು ತಾನಾಗೆ ಮೋಹಿಸಿ ಬಯಸುವ ಸನ್ನಿವೇಶವೇ ಬಹಳ ಕಡಿಮೆ. ನಮ್ಮೆಲ್ಲ ಸಾಹಿತ್ಯ ಪುರಾಣಗಳನ್ನು ಎಲ್ಲವನ್ನು ನೋಡ್ತಾ ಬಂದಾಗ ಹೆಣ್ಣು ತಾನಾಗೆ ಬಯಸುವ ಸನ್ನಿವೇಶಗಳು ಬಹಳ ಕಡಿಮೆ, ಆಕೆಯ ಭಾವನೆಗಳು ಹೊರಹೊಮ್ಮುವ ಸನ್ನಿವೇಶಗಳು ಬಹಳ ಕಡಿಮೆ, ಪ್ರಕೃತಿ ಸಹಜವಾದ ಅವಳ ಕಾಮ ಹೊರಬರುವ ಸನ್ನಿವೇಶಗಳು ಬಹಳ ಕಡಿಮೆ, ಆಕೆಯ ಮನಸ್ಥಿತಿ ಆಕೆಯ ಅಭಿಪ್ರಾಯಗಳು ಹೊರಬರುವ ಸನ್ನಿವೇಶಗಳು ಬಹಳ ಕಡಿಮೆ. ಯಾಕೆ ಇವೆಲ್ಲ ಹೆಣ್ಣನ್ನು ಕಟ್ಟಿ ಅಂದರೆ ಬಂಧಿಸಲಾಗಿದೆ, ಯಾವುದು ಆಚೆ ಬರೆದಿರೋ ಥರ ನಮ್ಮ ಇದುವರೆಗೆ ಎಲ್ಲ ಕಥೆಗಳನ್ನು ಹೆಣೆಯಲಾಗಿದೆ ಅಂತ ಹೇಳಿದರೆ, ಇವೆಲ್ಲ ಹೆಣೆಯೋ ಮೂಲಕ ಹೆಣ್ಣು ಹೀಗೇ ಇರಬೇಕು ಅನ್ನೋದನ್ನು ಹೇಳಿಕೊಡ್ತಾ ಇದೆ. ಹೆಣ್ಣು ತನ್ನ ಮನಸ್ಸಿನ ಆಸೆಗಳನ್ನು ಮುಕ್ತವಾಗಿ ಹೇಳ್ಕೊಳ್ಬಾರ್ದು, ತನ್ನ ಮನಸ್ಸಿನ ಭಾವನೆಗಳನ್ನು ಮನಬಿಚ್ಚಿ ಹಂಚ್ಕೊಳ್ಬಾರ್ದು, ತನ್ನ ಅಭಿಪ್ರಾಯಗಳಿಗೆ ಬೆಲೆ ಸಿಗುವವರಿಗೆ ಆಕೆ ಮಾತಾಡಬಾರ್ದು, ಸಿಕ್ಕಬೇಕು ಅಂತ ಮಾತಾಡಬಾರ್ದು. ಹೆಣ್ಣು ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ತನ್ನೊಳಗೆ ಹುದುಗಿಸಿಕೊಂಡ ಹೆಣ್ಣು ಮಾತ್ರ ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಒಂದು ಮಾನ್ಯತೆಯನ್ನು ಪಡೀತಾಳೆ. ಯೋ, ಎಷ್ಟು ಒಳ್ಳೆ ಹೆಣ್ಮಗಳಪ್ಪ ಅವಳು, ಎಷ್ಟು ಒಳ್ಳೆ ಹೆಂಗಸಪ್ಪ ಅವಳು ಅನ್ನುವಂಥ ಒಂದು ಮಾನ್ಯತೆಗೆ ಪಾತ್ರ ಆಗ್ತಾಳೆ. ಯಾವ ಹೆಣ್ಣು ಸ್ವತಂತ್ರವಾಗಿ ತನ್ನ ಅಭಿಪ್ರಾಯಗಳನ್ನು ಆಸೆಗಳನ್ನು ಆಕಾಂಕ್ಷೆಗಳನ್ನು ಆಚೆ ಹಾಕ್ತಾಳೋ ಆ ಹೆಣ್ಣು ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡುಬೀರಿ ಎನ್ನುವ ಹೆಸರಿಗೋ, ಬಜಾರಿ ಎನ್ನುವ ಹೆಸರಿಗೋ, ಈ ಥರದ ಹೆಸರಿಗೆ ಅವಳು ಒಂದು ಪಾತ್ರಳಾಗ್ಬಿಡ್ತಾಳೆ. ಇದು ಈ ಹಾಗಾಗಿ ಹೆಣ್ಣನ್ನು ಬಂಧಿಸುವ ಅಥವಾ ಹೆಣ್ಣಿಗೆ ಒಂದು ಚೌಕಟ್ಟನ್ನು ಒಂದು ಗೆರೆಯನ್ನು ಹಾಕುವ ನಿಟ್ಟಿನಲ್ಲಿ ಅದುವರೆಗಿನ ನಮ್ಮ ಪುರಾಣದ ಕಥೆಗಳೆಲ್ಲ ಹೇಳ್ಕೊಳ್ತಾ ಬಂದಿರುವಾಗ 12ನೇ ಶತಮಾನದಲ್ಲಿ ಕೇಳುವ ಗೊಗ್ಗವೆಯ ಈ ಪ್ರಶ್ನೆ ಇದೆಯಲ್ಲ, ಇವತ್ತಿಗೂ ನಮ್ಮ ಮುಂದೆ ಪ್ರಶ್ನೆಯಾಗಿಯೇ ಉಳಿದಿದೆ. ಆಕೆ ಕೇಳೋದಿಷ್ಟೇ, ಆಯ್ತಪ್ಪ, ಒಂದು ಗಂಡು ಹೆಣ್ಣನ್ನು ಮೋಹಿಸಿ ಪಡ್ಕೊಂಡಾಗ ಆ ಹೆಣ್ಣು ಗಂಡಿನ ಸ್ವತ್ತು, ಆತನ ಹೆಂಡತಿ, ಆಕೆಗೆ ಆತನಿಗೆ ಸೇರಿದವಳು ಅಂತ ಹೇಳ್ತೀರ. ಅದೇ ಒಂದು ಹೆಣ್ಣು ಕೂಡ ಮೋಹಿಸಿ ಒಬ್ಬ ಗಂಡನನ್ನು ಪಡ್ಕೊಂಡಾಗ, ಗಂಡನ್ನು ಪಡ್ಕೊಂಡಾಗ ಆಕೆಯ ಸ್ವತ್ತು ಅಂತೀರಾ, ಆಕೆಗೆ ಸೇರಿದವನು ಅಂತೀರಾ? ಒಂದು ವೇಳೆ ಆಕೆಯ ಸ್ವತ್ತು, ಅಯ್ಯೋ ಅಷ್ಟೆಲ್ಲ ಬೇಡ, ಒಂದಿಷ್ಟು ಹೆಂಡತಿಯ ಮಾತನ್ನು ಒಂಚೂರು ಏನೋ ಕೇಳಿದ್ರೆ ನಮ್ಮ ಸಮಾಜ ಅವನಿಗೆ ಕೊಡೋ ಬಿರುದೇನು ಅಂದರೆ ಅಮ್ಮವರ ಗಂಡ. ಈ ಥರದ ಒಂದು ವ್ಯಂಗ್ಯದ ಬಿರುದುಗಳನ್ನು, ವ್ಯಂಗ್ಯದ ಮಾತುಗಳನ್ನು, ಹೆಣ್ಣು ಗಂಡಿನ ಸ್ವತ್ತಾಗಬಹುದು, ಗಂಡು ಹೆಣ್ಣಿನ ಸ್ವತ್ತು ಆಗಬಾರ್ದೇ ಅನ್ನುವ ಪ್ರಶ್ನೆ ಗೊಗ್ಗವ್ವೆಯದು. ಅದು 12ನೇ ಶತಮಾನದಲ್ಲಿ ಎತ್ತುವ ಪ್ರಶ್ನೆ. ಈ ಪ್ರಶ್ನೆ 21ನೆಯ ಶತಮಾನದಲ್ಲೂ ಕೂಡ ಇವತ್ತಿಗೂ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಇದು. ಯಾಕೆ ಆಗಬಾರದು? ಹೆಣ್ಣು ಗಂಡಿನ ನಡುವೆ ಇರುವಂಥ ಭಿನ್ನತೆ ಏನು ಅಂತ ಹೇಳಿದರೆ, ಕೇವಲ ಜೈವಿಕ ಭಿನ್ನತೆ ಮಾತ್ರ. ಆ ಜೈವಿಕ ಭಿನ್ನತೆ ಯಾವುದು ಅಂದರೆ, ಅದನ್ನು ಗೊಗ್ಗವೇ ಹೆಣ್ಣೊಂದು ವಚನದಲ್ಲಿ ಹೇಳ್ತಾರೆ. ಆ ವಚನ ಯಾವುದಪ್ಪ ಅಂತ ಹೇಳಿದ್ರೆ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು. ಈ ಉಭಯ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿ ನಾಥ. ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಮೂಡಿ ಬಂದರೆ ಗಂಡೆಂಬರು. ಅಂದರೆ ಜೈವಿಕ ಭಿನ್ನತೆ, ದೈಹಿಕ ಭಿನ್ನತೆ ಹೆಣ್ಣು ಗಂಡುಗಳ ನಡುವೆ ಇದೆ. ಪ್ರಕೃತಿ ಸಹಜವಾದ ಭಿನ್ನತೆ ಇದೆಯೇ ಹೊರತು ಅದು ಬಿಟ್ಟು ಬೇರೆ ಹೆಣ್ಣು ಕೀಳು ಅಲ್ಲ, ಗಂಡು ಶ್ರೇಷ್ಠನೂ ಅಲ್ಲ, ಅಥವಾ ಹೆಣ್ಣು ಶ್ರೇಷ್ಠ ಅಲ್ಲ ಗಂಡು
ಕೀಳು ಅಲ್ಲ. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ವಸ್ತುವಿಗೂ ಸಮಾನತೆ ಅನ್ನೋದು ಇದೆ. ಅದೇ ರೀತಿ ಹೆಣ್ಣು ಗಂಡುಗಳ ನಡುವೆ ಕೂಡ ಆ ಸಮಾನತೆ ಇದೆ. ಆ ಸಮಾನ ಸ್ಥಾನವನ್ನು ನಮ್ಮ ಸಮಾಜ ನೀಡಿಲ್ಲ. ಸಮಾಜ ಹೆಣ್ಣನ್ನು ದ್ವಿತೀಯ ಶ್ರೇಣಿಯಲ್ಲಿ ಕೆಳಶ್ರೇಣಿಯಲ್ಲಿ ಇಡೋಕ್ಕೋಸ್ಕರ ಈ ಥರದ ಕಥೆಗಳನ್ನು ಹಲವಾರು ಮಿತ್ತುಗಳನ್ನು ಭ್ರಮೆಗಳನ್ನು ಹೆಣೆದು ಹೆಣ್ಣನ್ನು ಒಂದು ಭ್ರಮೆಯಲ್ಲಿ ಬಂಧಿಸಿಬಿಟ್ಟಿದೆ. ಅದನ್ನು ಬೆಟ್ಟಿ ಫ್ರೀಡನ್ ಅನ್ನುವಂಥ ಒಬ್ಬ ಅಮೇರಿಕನ್ ಲೇಖಕಿ ಹೇಳುವಂಥದ್ದು ಏನು ಅಂದರೆ, ಹೆಣ್ತನವೆಂಬ ಕಣ್ಣುಕಟ್ಟು, ಹೆಣ್ಣುತನ ಅನ್ನೋ ಒಂದು ಕಣ್ಣುಕಟ್ಟನ್ನು ಕಟ್ಬಿಟ್ಟಿದ್ದಾರೆ. ಸಮಾಜ, ಕುಟುಂಬ, ಮನೆಯಲ್ಲಿ ಈ ಜೈವಿಕ ಹೆಣ್ಣಿಗೆ ಹೆಣ್ಣುತನ ಅನ್ನೋದನ್ನು ಕಟ್ಕೊಡುತ್ತೆ. ಹೆಣ್ಣುತನ ಅಂದರೆ ಏನಪ್ಪ ಅಂದರೆ, ಹೆಣ್ಮಕ್ಳು ನೀವು ಹಿಂಗೆ ಇರಬೇಕು, ನಯವಾಗಿ ಮಾತಾಡಬೇಕು, ನಡೆ ನುಡಿ ಹಿತಮಿತವಾಗಿ ಇರಬೇಕು, ಜಾಸ್ತಿ ಮಾತಾಡಬಾರ್ದು, ಈ ಥರದ ಒಂದು ಮಾತುಗಳ ಮೂಲಕ ಹೆಣ್ಣುತನವನ್ನು ಕಟ್ಕೊಟ್ರೆ ಗಂಡು ಹುಡುಗ ಅವನು ಸ್ವತಂತ್ರವಾಗಿರ್ಬೋದು, ಆರಾಮಾಗಿರ್ಬೋದು, ಅವನೇನು ಬೇಕಾದ್ರೂ ಮಾತಾಡ್ಬೋದು ಅನ್ನುವಂಥ ಮಾತುಗಳ ಮೂಲಕ, ಅವಕಾಶಗಳ ಮೂಲಕ ಗಂಡುತನವನ್ನು, ಹೆಣ್ಣುತನ ಮತ್ತು ಗಂಡುತನ ನಮ್ಮ ಸಮಾಜ ನಮ್ಮ ಮುಂದೆ ಕಟ್ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಹೆಣ್ಣು ಗಂಡುಗಳನ್ನು ಬೆಳೆಸ್ತಾ ಇದೆ. ಈ ಎರಡು ಭಿನ್ನತೆಯನ್ನು ಕಳ್ಕೊಂಡಾಗ ಮಾತ್ರ ಸಮಾನತೆ ನೆಲೆಗೊಳ್ಳೋಕೆ ಸಾಧ್ಯ. ಈ ಭಿನ್ನತೆಯನ್ನು ಕಳ್ಕೊಳ್ಳುವ ನಿಟ್ಟಿನಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನು ಹೇಳೋಕ್ಕೂ ಮುಂಚೆ ಮತ್ತೊಮ್ಮೆ ಈ ಗೊಗ್ಗವೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು, ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವುದೆಂದರಿಯಬೇಕು, ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾಥನು ಪರಿಪೂರ್ಣನೆಂಬೆನು. ಈ ಎರಡರ ನಡುವಿನ ಹೆಣ್ಣು ಗಂಡು ಅನ್ನುವ ಭಿನ್ನತೆಯನ್ನು ಕಳೆದುಕೊಂಡು ಸುಖಿ ಆದಾಗ ಮಾತ್ರ ಆ ಪರಮಾತ್ಮನು ಕೂಡ ಪರಿಪೂರ್ಣನಾಗ್ತಾನೆ. ನೋಡಿ, ಇಲ್ಲಿ ಇನ್ನೊಂದು ಮಾತನ್ನು ಬಹಳ ಗಮನಿಸಬೇಕು ನಾವಿಲ್ಲಿ. ಈ ಭಿನ್ನತೆಯನ್ನು ಕಳೆದುಕೊಂಡವನು ಮಾತ್ರ ಸುಖಿ ಆಗ್ತಾನೆ ಅಂತ. ನಾನು ಈ ಮಾತನ್ನು ಎಲ್ಲ ವಿಷಯಕ್ಕೂ ಎಲ್ಲ ಸಂದರ್ಭದಲ್ಲೂ ನಾನು ಹೇಳಿದ್ದೀನಿ. ಎಲ್ಲ ಮಾತನ್ನು ಹೇಳಿ, ಏನಪ್ಪ ಈ ಮಾತು ಆ ಮಾತು ಅಂತ ಹೇಳಿದರೆ, ಎಲ್ಲಿ ಸಮಾನತೆ ಇರುತ್ತೋ ಅಲ್ಲಿ ಸಂತೋಷ ಇರುತ್ತೆ ಅಂತ ಹೇಳಿ. ಎಲ್ಲಿ ಸಮಾನತೆ ಇರುತ್ತೋ ಅಲ್ಲಿ ಸಂತೋಷ ಇರುತ್ತೆ, ಎಲ್ಲಿ ಆಳ್ವಿಕೆ ಇರುತ್ತೋ ಅಲ್ಲಿ ಸಂತೋಷ ಇರಲ್ಲ ಅನ್ನೋದನ್ನು ನಾನು ಸಾಕಷ್ಟು ದೀರ್ಘವಾಗಿ ಕಳೆದ ಸಂಚಿಕೆಗಳಲ್ಲಿ ನಾನು ಚರ್ಚೆಯನ್ನು ಮಾಡಿದ್ದೀನಿ. ಮನೆಯಲ್ಲಿ ಅಥವಾ ಎಲ್ಲಾಗಲೂ ಹೆಣ್ಣು ಗಂಡಿನ ನಡುವೆ ಸಮಾನತೆ ಇದ್ದರೆ ಮಾತ್ರ ಅಲ್ಲಿ ಸುಖ ಸಂತೋಷಗಳು ನೆಲೆಗೊಳ್ಳುತ್ತೆ. ಎಲ್ಲಿ ಆಳ್ವಿಕೆ ಇರುತ್ತೋ, ಗಂಡು ಹೆಣ್ಣಿನ ನಡುವೆ ಆಳ್ವಿಕೆ ಇದ್ದು ಗಂಡ ಆಳುವವನಾಗಿ ಹೆಂಡತಿ ಆಳಿಸಿಕೊಳ್ಳುವವಳಾದರೆ, ಹೆಂಡತಿ ಆಳುವವಳಾಗಿ ಗಂಡ ಆಳಿಸಿಕೊಳ್ಳುವವನಾದರೆ, ಅಲ್ಲೂ ಒಂದು ಪರಿಪೂರ್ಣ ಸುಖ ಸಂತೋಷ ಸಿಗೋಕೆ ಸಾಧ್ಯ ಇಲ್ಲ. ಇದನ್ನು ಡಾಕ್ಟರ್ ವಿಜಯ ದಬ್ಬೆಯವರು ಒಂದು ಕಡೆ ಹೇಳೋ ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಗಂಡು ಆಳುವವನೇ ಆದರೂ ಕಳೆದುಕೊಳ್ಳುವ ಸರದಿ ಗಂಡಿನದೂ ಆಗಿದೆ. ಹಾಗಾಗಿ ಸಮಾನತೆಯ ನಿಟ್ಟಿನಲ್ಲಿ ಬರೀ ಹೆಣ್ಣು ಮಾತ್ರ ಹೋರಾಡಬೇಕಾಗಿಲ್ಲ, ಗಂಡು ಕೂಡ ಹೋರಾಟವನ್ನು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ವಿಜಯ ದಬ್ಬೆಯವರು ಹೇಳ್ತಾರೆ. ಯಾಕೆ ಮಾತನ್ನು ಹೇಳ್ತಾರೆ ಅಂದರೆ, ಆಳುವವನಾದರೂ ಕಳೆದುಕೊಳ್ಳುವ ಸರದಿ ಅವರದೇ ಆಗಿದೆ. ಅಸಮಾನತೆ ಎಲ್ಲಿರುತ್ತೋ ಅಲ್ಲಿ ಅಸಂತೋಷ ಇರುತ್ತೆ. ಹಾಗಾಗಿ ಸ್ತ್ರೀ ಪುರುಷರಿಬ್ಬರ ಸಮಾನತೆಗಾಗಿ ಇಬ್ಬರೂ ಹೋರಾಡುವುದು ಅನಿವಾರ್ಯವಾಗಿದೆ. ಸ್ತ್ರೀವಾದ ಅಂತ ಒಂದು ಮಾತು ನಾವು ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಸ್ತ್ರೀವಾದ ಅಂದ ತಕ್ಷಣ ಸ್ತ್ರೀಪರವಾದ ವಾದ ಅಂತ ಅರ್ಥ ಅಲ್ಲ. ಸ್ತ್ರೀ ಪುರುಷ ಸಮಾನತ ವಾದ, ಇಬ್ಬರ ನಡುವೆ ಒಂದು ಸಮಾನತೆ ನೆಲೆಗೊಳ್ಳಬೇಕು. ಆ ಸಮಾನತೆಯನ್ನು ಹೊಂದಿದ್ದಾಗಲೇ ಅಲ್ಲಿ ಸುಖ ನೆಲೆಗೊಳ್ಳೋಕೆ ಸಾಧ್ಯ. ಆ ಸುಖವನ್ನು ಅರ್ಥ ಮಾಡಿಕೊಂಡಾಗಲೇ ಆತ ಪರಿಪೂರ್ಣನಾಗೋಕೆ ಸಾಧ್ಯ ಅನ್ನೋದನ್ನು ಈ ವಚನದಲ್ಲಿ ಗೊಗ್ಗೊಬ್ಬೆ ಹೇಳ್ತಾರೆ. ಹಾಗಿದ್ರೆ ಸಮಾನತೆಯನ್ನು ಸಾಧಿಸೋಕೆ ನಾವು ಪುರುಷರು ಮತ್ತು ಸ್ತ್ರೀಯರು ಇಬ್ಬರು ಒಂದಿಷ್ಟು ನನ್ನ ಒಂದು ಆಲೋಚನೆಯ ಪ್ರಕಾರ ಏನು ಮಾಡಬಹುದು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಹೋದರೆ, ಎಲ್ಲದಕ್ಕೂ ಮೂಲ ಕಾರಣ ಶಿಕ್ಷಣ. ಶಿಕ್ಷಣ ಹೆಣ್ಣು ಮಕ್ಕಳಿಗೆ ಅತ್ಯವಶ್ಯಕವಾದ ಒಂದು ಅಸ್ತ್ರ. ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗಿಬ್ಬರಿಗೂ ಇರಬೇಕು. ಆದರೆ ಈ ಶಿಕ್ಷಣವೇ ನಮ್ಮನ್ನು ಸ್ತ್ರೀ ಪುರುಷರ ನಡುವಿನ ಭಿನ್ನತೆಯನ್ನು ಸಾರ್ತಾ ಇದೆ ಅನ್ನೋದು ಮತ್ತೊಂದು ವಿಷಾದದ ಸಂಗತಿ. ಶಿಕ್ಷಣದಲ್ಲಿಯೇ ನಮ್ಗೆ ಆ ಭಿನ್ನತೆಯನ್ನು ಹೇಳ್ಕೊಡ್ತಾ ಇದ್ದಾರೆ ಅನ್ನೋದು ಮತ್ತೊಂದು ವಿಷಾದದ ಸಂಗತಿ. ಹಾಗಿದ್ರೆ ಈ ಶಿಕ್ಷಣವನ್ನು ಪಡೆದುಕೊಂಡು ಆ ಜಾಗೃತಿ, ನಾ ಹೆಣ್ಣಾಗಿದ್ದು ನಾನು ಆಳಿಸಿಕೊಳ್ಳುವ ನೆಲೆಯಲ್ಲಿ ಇಲ್ಲದೆ ಸಮಾನ ನೆಲೆಯಲ್ಲಿ ನಿಲ್ಲಬೇಕು ಅನ್ನುವ ಜಾಗೃತಿ ಮತ್ತು ಅರಿವು, ಸ್ವಾಭಿಮಾನ, ಇವುಗಳು ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ ಹೆಣ್ಣು ಕೀಳಲ್ಲ
ಗಂಡು ಮೇಲಲ್ಲ ಅನ್ನುವಂಥ ಸಮಾನ ಭಾವವನ್ನು ನಾವು ಬಾಲ್ಯದಿಂದ ಬೆಳೆಸುವ ರೀತಿ, ಆ ಜಾಗೃತಿ ಅರಿವು ಗಂಡಾಗಿಯೂ ತನಗೆ ಇರಬೇಕು, ಹೆಣ್ಣಾಗಿಯೂ ಇಬ್ಬರಿಗೂ ಇರಬೇಕು. ಇಬ್ಬರಿಗೂ ಈ ಒಂದು ಅರಿವು ಜಾಗೃತಿ ಇದ್ದಾಗ ಒಂದು ಸಮಾನ ವಾತಾವರಣ ನಿರ್ಮಾಣಗೊಳ್ಳೋಕೆ ಸಾಧ್ಯ ಆಗುತ್ತೆ. ಬಹುಶಃ ಈ ನಿಟ್ಟಲ್ಲಿ ಚರ್ಚೆ ಮಾಡ್ತಾ ಹೋದರೆ ಇದೊಂದು ಮುಗಿಯದ ಚರ್ಚೆ, ಪ್ರತಿಯೊಂದು ಪ್ರಶ್ನೆ ಬರುತ್ತೆ. ಹಾಗಿದ್ರೆ ಹೆಣ್ಣಿಗೆ ಹೆಣ್ಣೇ ಶತ್ರು ಯಾಕೆ, ಈ ಥರದ ಮಾತುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಒಂದಿಷ್ಟು ಹೇಳಿ ಮತ್ತೆ ನಾನು ಗೊಗ್ಗವೆಯ ಬೇರೆ ವಚನಗಳ ಕಡೆಗೆ ಗಮನ ಹರಿಸ್ತೇನೆ. ಶರಣು ಶರಣಾರ್ಥಿ.